ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ತೇಜಸ್ವಿನಿ ಬ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ದಿನ ನಾನು ದಿಢೀರಂತ ಮತ್ತು ಸಿಂಪಲ್ಲಾಗಿರೋ ಒಂದು ಸಾಂಬಾರ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಅಂತ ನೋಡೋಣ. ಮೊದಲಿಗೆ ಒಂದು ಕುಕ್ಕರ್ಗೆ 1 ಕಪ್ ಬೇಳೆ ಹಾಕ್ಕೋಬೇಕು. 1 ಕಪ್ ಬೇಳೆ ಹಾಕೊಂಡ್ಮೇಲೆ ಒಂದು ಸುಲಿದಿಟ್ಟಿರೋಂಥ ಬೆಳ್ಳುಳ್ಳಿ ಗೆಡ್ಡೆ ಹಾಕ್ಕೊಳ್ಳಿ. ಆಮೇಲೆ ಒಂದು ಹೆಚ್ಚಿರೋ ಈರುಳ್ಳಿ ಹಾಕ್ಕೊಳ್ಳಿ. ಆಮೇಲೆ 2 ಟೊಮ್ಯಾಟೊ ಹಾಕ್ಕೊಳ್ಳಿ, ಹೆಚ್ಚಿರುವಂಥದ್ದು. 2 ಟೊಮ್ಯಾಟೊ ಹಾಕ್ಕೊಂಡ್ಮೇಲೆ ಸ್ವಲ್ಪ ಜೀರಿಗೆ 1 ಟೀಸ್ಪೂನ್ ಆಗೋಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಹುಚ್ಚೆಹಣ್ಣು ಹಾಕ್ಕೊಳ್ಳಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಕೊತ್ತಂಬರಿ ಹಾಕ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ನೀವು ಸಾಂಬಾರ್ಗೆ ಅಂತ ಇಟ್ಕೊಂಡಿರ್ತೀರಲ್ಲ ಹುಳಿ ಸಾಂಬಾರ್ ಪೌಡರು, ಅದನ್ನು 1.5 ಸ್ಪೂನಷ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡು 1.5 ಲೋಟದಷ್ಟು ನೀರು ಹಾಕ್ಕೊಳ್ಳಿ. ನಿಮಗೆ ಸಾಂಬಾರು ತೆಳ್ಳಗಿರಬೇಕು ಅಂದರೆ 2 ಕಪ್ ಹಾಕ್ಕೊಳ್ಳಿ. ಬೇಡ, ಸ್ವಲ್ಪ ಗಟ್ಟಿ ಬೇಕು ಅಂತಂದರೆ 1.5 ಕಪ್ಪಷ್ಟು ನೀರು ಹಾಕ್ಕೊಳ್ಳಿ. ಹಾಕ್ಕೊಂಡು ಲೆಡ್ನ ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡಿ ಒಲೆ ಮೇಲಿಟ್ಟು 1-4 ವಿಷಲ್ ಚೆನ್ನಾಗಿ ಬೇಯಬೇಕು. ಬೇಳೆ ಟೊಮೊಟೊ ಎಲ್ಲ ನೋಡಿ ಈ ಹದ ಬರಬೇಕು. ಚೆನ್ನಾಗಿ ಬೆಂದಿದ ಮೇಲೆ ಸ್ಮ್ಯಾಷರ್ ತಗೊಂಡು ಚೆನ್ನಾಗಿ ಸ್ಮ್ಯಾಷ್ ಮಾಡಿ. ಫುಲ್ಲು ನುಣ್ಣಗಾಗೋ ಥರ ಸ್ಮ್ಯಾಷ್ ಮಾಡಿ ನೋಡಿ. ಈ ರೀತಿ ಈ ಹದ ಬಂದಮೇಲೆ ಇದಕ್ಕೆ ನೀವು ಒಗ್ಗರಣೆ ಬೇಕಾದರೆ ಹಾಕ್ಕೊಬೋದು, ಸಾಸಿವೆ ಕರ್ಬೇವಿನ ಸೊಪ್ಪು ಜೀರಿಗೆ. ಅಂದರೆ ಇದೇನು ಸಾಂಬಾರಿಗೆ ಒಗ್ಗರಣೆ ಏನು ಬೇಡವೇ ಬೇಡ, ಯಾಕೆಂದರೆ ಹಾಗೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ಅರ್ಜೆಂಟಲ್ಲಿ ಎಲ್ಲಾದರೂ ಹೋಗಿರ್ತೀರಾ, ಬಂದು ದಿಢೀರಂತ ತರಕಾರಿ ಇರಲ್ಲ ಸಾಂಬಾರು ಮಾಡೋಕ್ಕೆ, ಆಗ ಜಸ್ಟ್ ಇವನ್ನೆಲ್ಲ ಉಪಯೋಗಿಸಿ ದಿಢೀರಂತ ಒಂದು ಸಾಂಬಾರು ಮಾಡಿ ಕೊಡ್ಬೋದು. ತಿನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಸಾಂಬಾರು ನೋಡಿ. ನೀವು ಈ ಸಾಂಬಾರು ರೆಸಿಪಿನ ಟ್ರೈ ಮಾಡಿ ತಿಳಿಸಿ. ಬಿಸಿ ಅನ್ನಕ್ಕೆ ಬೆಳಗ್ಗೆ ಇಡ್ಲಿ ಮಾಡ್ತಿರಲ್ಲ ಅದೇ, ಆವಾಗ ಇಡ್ಲಿಗೆ ಇದೇ ಸಾಂಬಾರನ್ನೇ ಮಾಡ್ಬೋದು ನೀವು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಇಡ್ಲಿಗೆ ಇದು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ. ಈ ಸಿಂಪಲ್ಲಾಗಿ ಮತ್ತು ದಿಢೀರಂತ ಮಾಡೋ ಸಾಂಬಾರು ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಬೇರೆಯವ್ರಿಗೂ ಹೆಲ್ಪ್ ಆಗೋ ಥರ ಶೇರ್ ಮಾಡಿ, ಮತ್ತು ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.